ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ಪೇನ್ ರಿಲೀಫ್ ಸ್ಪ್ರೇ ನೋವನ್ನು ಸೋಲಿಸಿ ಗೆಲುವನ್ನ ಸಾಧಿಸಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಂಚರಾಜ್ಯಗಳ ಚುನಾವಣೆ ಆಯ್ತಲ್ಲ ಇವತ್ತು ತೆಲಂಗಾಣದ ಒಂದು ಬಾಕಿ ಇತ್ತು ಇವತ್ತು ವೋಟಿಂಗ್ ಆಯ್ತು ಸೊ ಏನಾಗುತ್ತೆ ವೋಟಿಂಗ್ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ ಅಂದ್ರೆ ಮತದಾನೋತ್ತರ ಸಮೀಕ್ಷೆಗಳು ಹೊರಗೆ ಬರ್ತವೆ ಹಾಗಾದ್ರೆ ಈ ಬಾರಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳಿಗೆ ಯಾವ ರೀತಿಯ ಭವಿಷ್ಯವಾಣಿಯನ್ನ ಎಕ್ಸಿಟ್ ಪೋಲ್ಗಳು ಮತದಾನೋತ್ತರ ಚುನಾವಣೋತ್ತರ ಸಮೀಕ್ಷೆಗಳು ನೀಡ್ತಾ ಇದ್ದಾವೆ ಅಂತ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಸಂದರ್ಭದಲ್ಲಿ ಒಟ್ಟು ನಾಲ್ಕು ರಾಜ್ಯಗಳ ಎಕ್ಸಿಟ್ ಪೋಲ್ನ ಒಂದಷ್ಟು ನಂಬರ್ಸ್ ಬಂದಿದೆ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಈ ನಾಲ್ಕು ರಾಜ್ಯಗಳು ಬಂದಿದೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ತೆಲಂಗಾಣದ ವಿಚಾರಕ್ಕೆ ಬಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಎಡ್ಜ್ ಕೊಡ್ತಾ ಇದ್ದಾರೆ ಬಹುತೇಕ ಎಲ್ಲ ಸರ್ವೆಗಳು ಅದು ಬಿಟ್ಟರೆ ಸ್ವಲ್ಪ ನೆಟ್ಟು ನೆಕ್ ಕೊಡ್ತಾ ಇದ್ದಾರೆ ಆ ರೀತಿಯ ಲಕ್ಷಣ ಕಾಣಿಸ್ತಾ ಇದೆ ಆರ್ ಎಸ್ಗೆ ಕೆ ಚಂದ್ರಶೇಖರ್ ರಾವ್ ಅವರ ಪಾರ್ಟಿಗೆ ಜಾಸ್ತಿ ಎಡ್ಜ್ ಕೊಡ್ತಿರೋದಾಗ್ಲಿ ಅಥವಾ ಬಿಜೆಪಿ ಅತ ದೊಡ್ಡ ಪಕ್ಷ ಆಗುತ್ತೆ ಅಂತ ಆಗಲಿ ತೆಲಂಗಾಣದಲ್ಲಿ ಯಾವ ಸರ್ವೆಗಳು ಹೇಳ್ತಾ ಇಲ್ಲ ಒಂದು ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಥವಾ ನೆಟ್ಟು ನೆಕ್ ಸ್ಪರ್ಧೆಯಾಗಿ ಬಿಆರ್ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿ ಪೈಪೋಟಿ ಜಾಸ್ತಿಯಾಗಿ ಹಂಗ್ ಅಸೆಂಬ್ಲಿ ರೀತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಎಕ್ಸಿಟ್ ಪೋಲ್ನ ಡೇಟಾವನ್ನ ನಾವೀಗ ನೋಡೋದಾದ್ರೆ ತೆಲಂಗಾಣದಲ್ಲಿ ಪೋಲ್ ಸ್ಟಾರ್ಟ್ ಅವರ ಸಮೀಕ್ಷೆ ಪ್ರಕಾರ ಬಿಆರ್ಎಸ್ ಐವತ್ತೆಂಟು ಕಾಂಗ್ರೆಸ್ ಜೆ ಬಿಜೆಪಿ ಐದರಿಂದ ಹತ್ತು ಎಐಎಂಎಂ ಆರರಿಂದ ಎಂಟು ಈ ರೀತಿ ಇದೆ ಏನು ಛತ್ತೀಸ್ಗಢದ ವಿಚಾರಕ್ಕೆ ಬಂದರೆ ಛತ್ತೀಸ್ಗಢದಲ್ಲಿ ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಅಂತ ಹೇಳ್ತಾ ಇದ್ದಾರೆ ತೊಂಬತ್ತು ಸೀಟು ಛತ್ತೀಸ್ಗಢ ವಿಧಾನಸಭೆಯಲ್ಲಿ ಹುಟ್ಟಿರೋದು ಮ್ಯಾಜಿಕ್ ನಂಬರ್ ನಲವತ್ತಾರು ಇದರಲ್ಲಿ ಇಂಡಿಯಾ ಟುಡೇ ಮೈ ಆಕ್ಸಿಸ್ ಇವರ ಸರ್ವೆ ಪ್ರಕಾರ ಸಾಮಾನ್ಯವಾಗಿ ಸ್ವಲ್ಪ ಆಕ್ಯುರೇಟ್ ಇರುತ್ತೆ ಅವರದು ಇತ್ತೀಚಿನ ದಿನಗಳಲ್ಲಿ ಆ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಇಂಡಿಯಾ ಟುಡೇ ಮೈ ಆಕ್ಸಿಸ್ ಅವರು ಆ್ಯಕ್ಸಿಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಆ್ಯಕ್ಸಿಸ್ ಮೈ ಇಂಡಿಯಾ ಅಂತ ಅವರು ಅವರು ಕಾಂಗ್ರೆಸ್ಗೆ ನಲವತ್ತರಿಂದ ಐವತ್ತು ಬಿಜೆಪಿ ಆರು ಇತರೆ ಒಂದರಿಂದ ಐದು ಅಂತ ಕೊಡ್ತಾ ಇದ್ದಾರೆ ಸಿ ಓಟರ್ ಕೂಡ ಹೆಚ್ಚು ಕಮ್ಮಿ ಸಿಮಿಲರ್ ಇದೆ ಸೊನ್ನೆಯಿಂದ ನಾಲ್ಕು ಇತರರು ಈ ರೀತಿ ಇದೆ ಹೆಚ್ಚು ಇಲ್ಲಿ ಎರಡು ಸರ್ವೆಗಳು ಸೇಮ್ ನಂಬರ್ಸ್ ಕೊಟ್ಟಿದ್ದಾರೆ ನೆಕ್ ಟು ನೆಕ್ ಫೈಟ್ ಇದೆ ಕಾಂಗ್ರೆಸ್ ಎಡಿದೆ ಮಧ್ಯಪ್ರದೇಶ ವಿಚಾರಕ್ಕೆ ಬಂದಾಗ ಇಲ್ಲಿ ಬಿಜೆಪಿಗೆ ಭಾರಿ ಬಹುಮತದ ಸಾಧ್ಯತೆಯನ್ನ ಇದೆ ಇಂಡಿಯಾ ಟುಡೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ ಎಷ್ಟು ಬಿಜೆಪಿಗೆ ನೂರ ನಲವತ್ತರಿಂದ ನೂರ ಅರವತ್ತೆರಡು ಬರಬಹುದು ಇನ್ನೂರ ಮೂವತ್ತು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಅಂತ ಮ್ಯಾಜಿಕ್ ನಂಬರ್ ನೂರ ಹದಿನಾರಲ್ಲಿ ನೂರ ನಲ್ವತ್ತರಿಂದ ನೂರ ಅರವತ್ತೆರಡರ ತನಕ ಬರಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ ಅರವತ್ತೆಂಟರಿಂದ ತೊಂಬತ್ತರೂವರೆಗೆ ಬರಬಹುದು ಅಂತ ಇತರರು ಸೊನ್ನೆಯಿಂದ ಎರಡು ಬರಬಹುದು ಅಂತ ಆದರೆ ಇದೇ ಮಧ್ಯಪ್ರದೇಶದಲ್ಲಿ ಪೋಲ್ ಸ್ಟಾರ್ಟ್ ಅನ್ನೋ ಒಂದು ಸಂಸ್ಥೆ ಇವರು ಕೂಡ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೆಕ್ ಟು ನೆಕ್ ಕೊಟ್ಟಿದ್ದಾರೆ ಗೆ ಎಡ್ಜ್ ಕೊಟ್ಟಿದ್ದಾರೆ ಪೋಲ್ ಸ್ಟಾರ್ಟ್ನವರು ನೂರ ಹನ್ನೊಂದರಿಂದ ನೂರ ಎಪ್ಪತ್ತೊಂದು ನೂರಾರ ನೂರ ಹದಿನಾರು ಬಿಜೆಪಿ ಇತರರಿಗೆ ಆರವರೆಗೆ ಬರಬಹುದು ಝೀರೋದಿಂದ ಅಂತ ಹೇಳಿದ್ದಾರೆ ಮಧ್ಯಪ್ರದೇಶನಲ್ಲಿ ಏನು ರಾಜಸ್ಥಾನ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದವರು ಬಿಜೆಪಿ ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಒಟ್ಟು ಸೀಟು ಇನ್ನೂರು ಮ್ಯಾಜಿಕ್ ನಂಬರ್ ನೂರಾಗುತ್ತೆ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ಎಂಬತ್ತಾರರಿಂದ ನೂರ ಆರು ಬರಬಹುದು ಅಂತ ಬಿಜೆಪಿ ಎಂಬತ್ತರಿಂದ ನೂರು ಬರಬಹುದು ಅಂತ ಥರರು ಒಂದರಿಂದ ಎರಡು ಬರ್ಬೋದು ಅಂತ ಹೇಳಿದ್ದಾರೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದವರು ನೆಕ್ ಟು ನೆಕ್ ಫೈಟ್ ಪೋಲ್ ಸ್ಟಾರ್ಟ್ನವ್ರು ಏನು ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಅಗೇನ್ ಇವ್ರದ್ದು ಕೂಡ ಹಾಗೆ ಹಂಗೆ ಇವ್ರು ಬಿಜೆಪಿಗೂ ಚೂರು ಹಿಡಿಸ್ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಬಿಜೆಪಿ ಬಹುಮತ ಬರ್ಬೋದು ಅಂತ ಬಟ್ ಅಗೇನ್ ತುಂಬ ಕ್ಲೋಸ್ ಕಾಂಟೆಸ್ಟ್ ತೊಂಬತ್ತರಿಂದ ನೂರು ಕಾಂಗ್ರೆಸ್ ನೂರರಿಂದ ನೂರ ಹತ್ತು ಬಿಜೆಪಿ ಐದರಿಂದ ಹದಿನೈದು ಇತರರು ಬರಬಹುದು ಅಂತ ಪೋಲ್ ಸ್ಟಾರ್ಟ್ ಹೇಳಿದೆ ಸಿ ವೋಟರ್ ಏನು ಹೇಳಿಲ್ಲ ರಾಜಸ್ಥಾನದಲ್ಲಿ ಎಪ್ಪತ್ತೊಂದರಿಂದ ತೊಂಬತ್ತೊಂದು ಕಾಂಗ್ರೆಸ್ ಬರಬಹುದು ಪಿಗೆ ಬಹುಮತ ಬರುತ್ತೆ ತೊಂಬತ್ನಾಲ್ಕರಿಂದ ನೂರ ಹದಿನಾಲ್ಕು ಅಂತ ಸಿ ವೋಟರ್ ಹೇಳ್ತಾ ಇದೆ ಇತರರು ಸೊನ್ನೆ ಸೊ ರಾಜಸ್ಥಾನದಲ್ಲಿ ಎರಡು ಸರ್ವೆಗಳು ಬಿಜೆಪಿಗೆ ಅಡ್ವಾಂಟೇಜ್ ಕೊಟ್ಟರೆ ಒಂದು ಸರ್ವೆ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂತಹ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ನೆಟ್ ಟು ನೆಕ್ ಫೈಟ್ ಅನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಇದು ನಾವು ರೆಕಾರ್ಡ್ ಆಗೋ ಟೈಮ್ ನಲ್ಲಿ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ ನಲ್ಲಿ ಲಭ್ಯ ಇದ್ದ ಸರ್ವೆಗಳ ಆಧಾರದ ಮೇಲೆ ನಿಮಗೆ ಮಾಹಿತಿಯನ್ನ ಕೊಟ್ಟಿರೋದು ಇನ್ನು ಹತ್ತಾರು ಸರ್ವೆಗಳು ಬರ್ತಾನೆ ಇದಾವೆ ನಾಳೆ ಅಷ್ಟೊತ್ತಿಗೆ ಈ ಎಕ್ಸಿಟ್ ಪೋಲ್ಗಳ ಒಟ್ಟು ಸಾರಾಂಶ ಏನು ಅನ್ನೋದು ಸ್ವಲ್ಪ ಕ್ಲಾರಿಟಿ ಸಿಗಬಹುದು ಆದರೆ ಜಾಸ್ತಿ ತಲೆ ಕೆಡಿಸ್ಗಳು ಅಗತ್ಯ ಇಲ್ಲ ಎರಡು ಮೂರು ದಿನ ಅಷ್ಟೇ ಡಿಸೆಂಬರ್ ಮೂರನೇ ತಾರೀಕು ಎಕ್ಸಾಕ್ಟ್ ಪೋಲ್ ಮತದಾರ ಏನು ಹಣೆವರ ಬರೆದಿದ್ದಾನೆ ಅದು ಫೈನಲ್ ಆಗಿ ಗೊತ್ತಾಗುತ್ತೆ ಡಿಸೆಂಬರ್ ಮೂರನೇ ತಾರೀಕು ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಇದೆ ಏನು ದಕ್ಷಿಣ ಆಫ್ರಿಕಾ ಸರಣಿಗೆ ಟೀಮ್ ಇಂಡಿಯಾದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಡಿಸೆಂಬರ್ ಹತ್ತರಿಂದ ಜನವರಿ ಏಳನೇ ತಾರೀಕಿನ ತನಕ ಪಂದ್ಯಗಳು ಇರ್ತವೆ ಒಟ್ಟು ಮೂರು ಟಿ ಟ್ವೆಂಟಿ ಮೂರು ಓಡಿಐ ಹಾಗೂ ಎರಡು ಟೆಸ್ಟ್ ಮ್ಯಾಚ್ ಇರುತ್ತೆ ನಿಮ್ಮ ಗಮನಕ್ಕಿರಲಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತ ಇದುವರೆಗೂ ಇದುವರೆಗೂ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಟೆಸ್ಟ್ ಸೀರೀಸ್ ಅನ್ನ ಗೆದ್ದಿಲ್ಲ ಅದೊಂದು ಟೆರಿಟರಿ ಬಾಕಿ ಇದೆ ಭಾರತಕ್ಕೆ ಕಾಂಕರ್ ಮಾಡಕ್ಕೆ ಈ ಸಲ ಏನಾಗುತ್ತೆ ಅಂತ ನೋಡಬೇಕು ಈ ಪಂದ್ಯಗಳ ಜೊತೆಗೇನೆ ಇಂಡಿಯಾ ಎ ಇದೆಯಲ್ಲ ಇಂಡಿಯಾ ಎ ಟೀಮ್ ಎರಡು ನಾಲ್ಕು ದಿನದ ಪಂದ್ಯ ಆಡುತ್ತೆ ಸೌತ್ ಆಫ್ರಿಕಾ ಎ ಟೀಮ್ ಜೊತೆಗೆ ಜೊತೆಗೆ ಟೆಸ್ಟ್ ಟೀಮ್ ಐ ಟೀಮ್ ಟಿ ಟ್ವೆಂಟಿ ಟೀಮ್ ಅಂತೇಳಿ ಸುಮಾರು ಆಟಗಾರ ಇರ್ತಾರಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಇವರೆಲ್ಲ ಸೇರಿಕೊಂಡು ಭಾರತ ಆಟಗಾರರೇ ಮೂರು ದಿನದ ಸ್ಕ್ವಾಡ್ ಪಂದ್ಯವನ್ನ ಕೂಡ ಆಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರಾಕ್ಟೀಸ್ ತರದ ಮಾಡ್ತಾರೆ ಅಂತ ಕಾಣುತ್ತೆ ಏನು ಚೇಂಜಸ್ ಏನು ಅಂತ ನೋಡೋದಾದ್ರೆ ವೈಟ್ ಬಾಲ್ ಪಂದ್ಯಗಳಿಗೆ ಅಂದ್ರೆ ಟಿ ಟ್ವೆಂಟಿ ಮತ್ತು ಓಡಿ ಐಗೆ ರೋಹಿತ್ ಮತ್ತು ಕೊಹ್ಲಿ ಆಡ್ತಾ ಇಲ್ಲ ಅವರೇ ಮನವಿ ಮಾಡ್ಕೊಂಡಿದ್ರು ನಮ್ಮನ್ನ ಆಯ್ಕೆ ಮಾಡಬೇಡಿ ಅಂತ ಹಾಗಾಗಿ ಮಾಡಿಲ್ಲ ಅಂತ ಬಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇನ್ನು ಟಿ ಟ್ವೆಂಟಿ ಸ್ಕ್ವಾಡ್ನಲ್ಲಿ ರವೀಂದ್ರ ಜಡೇಜಾ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಗಿಲ್ ಶ್ರೇಯಸ್ ಅಯ್ಯರ್ ದೀಪಕ್ ಚಹರಲ್ ಬಂದಿದ್ದಾರೆ ಇನ್ನು ಟೀಮ್ಗೆ ಕೆ ಕೆಎಲ್ ರಾಹುಲ್ ರನ್ನ ಕ್ಯಾಪ್ಟನ್ ಮಾಡಲಾಗಿದೆ ಸಂಜು ಸ್ಯಾಮ್ಸನ್ಗೂ ಕೂಡ ಸ್ಥಾನವನ್ನು ಕೊಡಲಾಗಿದೆ ರಜತ್ ಪಟಿದಾರ್ ಹಾಗೂ ರಿಂಕು ಸಿಂಗ್ ಅವಕಾಶವನ್ನ ಕೊಡಲಾಗಿದೆ ಟೆಸ್ಟ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ವೈಸ್ ಕ್ಯಾಪ್ಟನ್ ಇರ್ತಾರೆ ರಹಾನೆ ಪೂಜಾರಾಗೆ ಕೊಡಲಾಗಿದೆ ಕೆ ಎಲ್ ರಾಹುಲ್ ವಾಪಸ್ ಆಗಿದ್ದಾರೆ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೂ ಸ್ಥಾನ ಇದೆ ಅಗೇನ್ ಇಲ್ಲಿ ಟೆಸ್ಟ್ ಅಂದ್ರೆ ರೆಡ್ ಬಾಲ್ ಕ್ರಿಕೆಟ್ ಇದಕ್ಕೆ ರೋಹಿತ್ ಶರ್ಮಾ ಕೊಹ್ಲಿ ಎಲ್ಲ ವಾಪಸ್ ಆಗ್ತಾರೆ ಟಿ ಟ್ವೆಂಟಿ ಟೀಮ್ ಗೆ ಕ್ಯಾಪ್ಟನ್ ಯಾರು ಹೇಳಿಲ್ವಲ್ಲ ಅಂತ ನಿಮಗೆ ಪ್ರಶ್ನೆ ಬರಬಹುದು ಈಗ ಆಸ್ಟ್ರೇಲಿಯಾ ಮೇಲೆ ಯಾವ ಟೀಮ್ ಆಡಿದೆ ಅದೇ ಟೀಮ್ ಇರುತ್ತೆ ಚೇಂಜಸ್ ಅಂದ್ರೆ ನಾವೀಗ ಹೇಳಿದ್ವಲ್ಲ ಆ ಆಟಗಾರರು ಬರೋದು ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಇತ್ತೀಚೆಗೆ ಜಾಗತಿಕವಾಗಿ ಸಕ ಟ್ರೆಂಡಿಂಗ್ನಲ್ಲಿರುವ ವಿಚಾರ ಅಂದರೆ ಅದು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೀಗ ಭಾರತ ತನ್ನದೇ ಆದ ಸ್ವಂತ ಎಐ ಸಿಸ್ಟಮ್ ಅನ್ನು ಡೆವಲಪ್ ಮಾಡೋಕೆ ಮುಂದಾಗಿದೆ ಈ ಬಗ್ಗೆ ಮಾತಾಡಿರೋ ಕೇಂದ್ರ ಎಲೆಕ್ಟ್ರಾನಿಕ್ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ನಾವು ನಮ್ಮದೇ ಆದ ಸಾರ್ವಭೌಮ ಎಐ ಟೂಲ್ ಅನ್ನು ಹೊಂದಿರಬೇಕು ಅಂತ ನಿರ್ಧಾರ ಮಾಡಿದಿವೆ ಈಗಾಗಲೇ ಭಾರತದಲ್ಲಿ ಗೂಗಲ್ ಮೆಟಾ ಹಾಗೂ ಭಾರತೀಯ ಸ್ಟಾರ್ಟಪ್ಗಳು ಹಾಗೂ ಹಲವಾರು ಭಾರತೀಯ ದೊಡ್ಡ ಕಂಪನಿಗಳು ಕೂಡ ಡೆವಲಪ್ ಮಾಡಿರೋ ಐ ಸಿಸ್ಟಮ್ ಇದ್ದು ಅದಕ್ಕೆ ನಾವು ಖುಷಿ ಪಡಬೇಕು ಅಂತ ಯಾರಾದರೂ ಹೇಳಬಹುದು ಆದರೆ ಅದಷ್ಟೇ ಸಾಕಾಗುತ್ತೆ ಅಂತ ನಾವು ಖಂಡಿತವಾಗೂ ಥಿಂಕ್ ಮಾಡಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಎಐ ಚಾಲಿತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಈಗ ಮಾರ್ಕೆಟ್ ನಲ್ಲಿರೋ ಎಐ ಜನರೇಟಿವ್ ಮಾಡೆಲ್ ಜೊತೆಗೆ ಕಾಂಪೀಟ್ ಮಾಡೋಕೆ ಕೇಂದ್ರ ಸರ್ಕಾರ ಬಯಸ್ತಾ ಇಲ್ಲ ಬದಲಾಗಿ ಹೆಲ್ತ್ ಕೇರ್ ಕೃಷಿ ಆಡಳಿತ ಟ್ರಾನ್ಸ್ಲೇಷನ್ ಸೇರಿದಂತೆ ರಿಯಲ್ ಲೈಫ್ನೇ ಬಳಸುವ ಸಿಸ್ಟಮ್ ಅನ್ನ ಸರ್ಕಾರದ ಕಡೆಯಿಂದ ಡೆವಲಪ್ ಮಾಡಿಸೋಕೆ ಬಯಸ್ತಾ ಇದ್ದೀವಿ ಅಂತ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಅಮೆರಿಕದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ದ ಖಲಿಸ್ತಾನಿ ಪುಂಡರಿಗೆ ಆನ್ಲೈನ್ ಮೂಲಕ ಬ್ರೈನ್ ವಾಶ್ ಮಾಡಲಾಗಿತ್ತು ಅನ್ನೋ ಸ್ಪೋಟಕ ಮಾಹಿತಿ ಆಗಿದೆ ಎನ್ಐಎ ನಡೆಸಿದ ತನಿಖೆಯಲ್ಲಿ ಭಾರತೀಯ ರಾಯಭಾರ ಕಚೇರಿ ಮೇಲೆ ದಾಳಿ ನಡೆಸಿರೋ ಹಿಂದೆ ಪಂಜಾಬ್ ಮತ್ತು ಹರಿಯಾಣ ಮೂಲದವರ ಕೈವಾಡ ಇರುವುದು ಗೊತ್ತಾಗಿದೆ ಆನ್ಲೈನ್ ಮೂಲಕವೇ ಭಾರತ ವಿರುದ್ಧ ಬ್ರೈನ್ ವಾಶ್ ಮಾಡಿ ವಿದೇಶಕ್ಕೆ ಇತ್ತು ಅಂತ ಗೊತ್ತಾಗಿದೆ ದಾಳಿಯಲ್ಲಿ ಇನ್ವಾಲ್ವ್ ಆಗಿರೋ ಮಾಹಿತಿ ಮತ್ತು ಎವಿಡೆನ್ಸ್ ಕಲೆ ಹಾಕೋಕೆ ಎನ್ಐಎ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಬ್ರಿಟನ್ ಅಧಿಕಾರಿಗಳೊಂದಿಗೆ ಸಹಕರಿಸಲಾಗ್ತಾ ಇದೆ ಈ ಕುರಿತು ತನಿಖೆ ಇದ್ದು ದಾಳಿಯಲ್ಲಿ ಎನ್ವಾಲ್ವ್ ಆಗಿರೋ ಕನಿಷ್ಠ ಮೂವತ್ತು ಕಲಿಸ್ತಾನಿ ಬೆಂಬಲಿಗರನ್ನು ಪತ್ತೆ ಹಚ್ಚೋಕೆ ಆಲ್ಮೋಸ್ಟ್ ಹತ್ತಿರದಲ್ಲಿದ್ದೀವಿ ಅಂತ ಎನ್ಐಎ ಹೇಳಿದೆ ಅಂದಹಾಗೆ ಇದೇ ವರ್ಷ ಮಾರ್ಚ್ ಹತ್ತೊಂಬತ್ತು ಮತ್ತು ಜುಲೈ ಎರಡನೇ ತಾರೀಕು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತೀಯ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಲಾಗಿತ್ತು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ಪಂಜಾಬ್ ಮತ್ತು ಹರಿಯಾಣ ಹದಿನಾಲ್ಕು ಪ್ರದೇಶಗಳಲ್ಲಿ ಎನ್ಐಎ ದಾಳಿ ನಡೆಸಿತ್ತು ಇದೀಗ ತನಿಖೆ ವೇಳೆ ಈ ವಿಚಾರ ಗೊತ್ತಾಗಿದೆ ಖಲಿಸ್ತಾನಿ ಉಗ್ರ ಗುರು ಪತ್ವಾನ್ ಸಿಂಗ್ ಪನ್ನೋನ್ ಹತ್ಯೆ ಸಂಚು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಮೂಲದ ನಿಖಿಲ್ ಗುಪ್ತಾರನ್ನ ಅಮೆರಿಕ ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಕೆನಡಾ ಮತ್ತೆ ರಾಗ ಹಾಡೋಕೆ ಶುರು ಮಾಡಿದೆ ಸಡನ್ ಆಗಿ ಎದ್ದು ಬಂದಿದೆ ಥ್ರೂಡು ಇದೀಗ ಖಲಿಸ್ತಾನಿ ಉಗ್ರ ನಿಜರ್ ಕೊಲೆ ಹಿಂದೆ ಭಾರತದ ಏಜೆಂಟ್ಸ್ ಕೈವಾಡ ಇದೆ ಅನ್ನೋ ಆರೋಪಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಕೆನಡಾ ವಿದೇಶಾಂಗ ಸಚಿವೆ ಮೆಲನಿ ಜೋಲಿ ಹೇಳಿದ್ದಾರೆ ಕೆನಡಾ ಪ್ರಧಾನಿ ಜಸ್ಟಿನ್ ಥ್ರುಡು ಇದೇ ವಿಚಾರವಾಗಿ ಭಾರತ ವಿರುದ್ಧ ಹೇಳಿಕೆ ಕೊಟ್ಟು ಸರಿಯಾಗಿ ಒಂದು ಆಗಿಲ್ಲ ಇದರ ಬೆನ್ನಲ್ಲೇ ಮೆಲನಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾರ್ಜಿಯ ಅಲ್ಲ ಇದು ಬೇರೆ ಮೆಲನಿ ಕೆನಡಾದ ಮೆಲನಿ ಇದು ಅಮೆರಿಕದಲ್ಲಿ ಈಗ ಏನ್ ನಡೀತಾ ಇದೆ ಅನ್ನೋ ವಿಚಾರವಾಗಿ ನಾನು ಡೈರೆಕ್ಟ್ ಆಗಿ ಕಮೆಂಟ್ ಮಾಡಲ್ಲ ಯಾಕಂದ್ರೆ ಅಮೆರಿಕದ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಮಾಡ್ತಿರೋ ಕೆಲಸವನ್ನ ನಾನು ಗೌರವಿಸ್ತೀನಿ ಜೊತೆಗೆ ಅವರ ಕಾನೂನು ವ್ಯವಸ್ಥೆಯ ಸ್ವಾತಂತ್ರ್ಯವನ್ನ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ಆದರೆ ಇವಾಗ ನಾನು ಖಲಿಸ್ತಾನಿ ಉಗ್ರ ನಿಜ್ಜರ್ ಕೊಲೆ ಹಿಂದೆ ಭಾರತದ ಏಜೆಂಟ್ಸ್ ಕೈವಾಡ ಇದೆ ಅನ್ನೋ ಆರೋಪಕ್ಕೆ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೇಳೋಕೆ ಕಮಿಟ್ ಆಗಿ ಹೇಳೋಕೆ ಬಯಸ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಅಮೆರಿಕದಲ್ಲಿ ಅವರು ಅರೆಸ್ಟ್ ಮಾಡಿಲ್ವಾ ನಮ್ಮಲ್ಲಿ ಯಾಕಾಗಿರಬಾರದು ನಮ್ಮಲ್ಲೂ ಹಂಗೆ ಆಗಿರೋದು ಅಂತ ಯಾವುದೇ ಎವಿಡೆನ್ಸ್ ಕೆನಡಾ ಮತ್ತೆ ಆರೋಪ ಮಾಡಿದೆ ಭಾರತದ ಮೇಲೆ ಕೇಂದ್ರ ಸರ್ಕಾರ ಬಡವರಿಗೆ ತಿಂಗಳಿಗೆ ಐದು ಕೆಜಿ ಉಚಿತ ಆಹಾರ ಧಾನ್ಯ ಒದಗಿಸುವ ಯೋಜನೆಯನ್ನ ಇನ್ನೂ ಐದು ವರ್ಷಗಳವರೆಗೆ ವಿಸ್ತರಿಸಿದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ ಈ ಬಗ್ಗೆ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ ಅನುರಾಗ್ ಠಾಕೂರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿಎಂ ಜಿ ಕೆ ಎ ವೈ ನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇನ್ನು ಐದು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಈ ಯೋಜನೆಗೆ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಈ ಯೋಜನೆಯನ್ನ ಕೊನೆಯದಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ವಿಸ್ತರಿಸಲಾಗಿತ್ತು ಮತ್ತೆ ಕಂಟಿನ್ಯೂ ಮಾಡಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಡೆಸಿದ ಎಫ್ಡಿಎ ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕಾಲೇಜು ಪ್ರಾಂಶುಪಾಲರನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಕರ್ಜಗಿಯ ಸರ್ಕಾರಿ ಪಿಯು ಕಾಲೇಜಿನ ಪ್ರಿನ್ಸಿಪಲ್ ಚಂದ್ರಕಾಂತ್ ಬುರಕಲ್ ಹಾಗೂ ಅಫಲ್ಪುರ ಸರ್ಕಾರಿ ಪಿಯು ಕಾಲೇಜಿನ ಪ್ರಿನ್ಸಿಪಲ್ ಬಸಣ್ಣ ಪೂಜಾರಿ ಅನ್ನೋರನ್ನ ಇದೀಗ ಬಂಧಿಸಲಾಗಿದೆ ಇವರಿಬ್ಬರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ ಪಿ ಮೋದಿ ನಮೋ ಡ್ರೋನ್ ದೀದಿ ಅನ್ನೋ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ನಮೋನು ಇದಾರೆ ಡ್ರೋನು ಇದ್ದಾರೆ ದೀದಿನೂ ಇದ್ದಾರೆ ಏನಿದು ನಮೋ ಡ್ರೋನ್ ದೀದಿ ಅಂತ ಹೇಳಿದ್ರೆ ಮೋದಿ ಹೇಳಿದ್ದಾರೆ ನಾನು ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರೆಡ್ ಫೋರ್ಟ್ ನಲ್ಲಿ ನಿಂತು ಮಹಿಳೆಯರಿಗೆ ಕೌಶಲ್ಯ ನೀಡಿ ಅವ್ರನ್ನ ಡ್ರೋನ್ ದೀದಿಯನ್ನಾಗಿ ಬದಲಾಯಿಸ್ತೀನಿ ಅಂತ ಅನೌನ್ಸ್ ಮಾಡಿದೆ ಇದೀಗ ಸ್ವಲ್ಪ ಸಮಯದಲ್ಲೇ ಹಳ್ಳಿಗಳ ಸಾವಿರಾರು ಮಹಿಳೆಯರು ಡ್ರೋನ್ ಆಪರೇಟ್ ಮಾಡೋದನ್ನ ಕಲ್ತಿದ್ದಾರೆ ಡ್ರೋನ್ ದೀದಿಗೆ ತಲೆಬಾಗ್ತೀನಿ ಇದನ್ನ ನಮೋ ಡ್ರೋನ್ ದೀದಿ ಅಂತ ಪುನಃ ನಾಮಕರಣ ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಹೊಸ ಸ್ಕೀಮ್ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹದಿನೈದು ಸಾವಿರ ಡ್ರೋನ್ ಗಳನ್ನ ಕೊಡುವ ಉದ್ದೇಶ ಡ್ರೋನ್ ಆಪರೇಟರ್ ಗಳಿಗೆ ತುಂಬಾ ಡಿಮಾಂಡ್ ಇದೆ ಅವರಿಗೆ ಒಂದು ಜೀವನೋಪಾಯ ಸಿಗಬಹುದು ಕಲ್ತ್ ಮೇಲೆ ಡ್ರೋನ್ ಪೈಲಟ್ಗಳಿಗೆ ಮಹಿಳೆಯರಿಗೆ ಭಾರತದ ರಕ್ಷಣಾ ವಲಯದ ದೊಡ್ಡ ಪರ್ಚೇಸ್ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಈ ತೇಜಸ್ ಪ್ರಚಂಡ ಹೆಲಿಕಾಪ್ಟರ್ ಏರ್ಕ್ರಾಫ್ಟ್ ಕರಿಯರ್ ಇದ್ದಾರೆ ಪ್ಲಾನ್ ಆಗ್ತಾ ಇದೆ ಅಂತ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಲ್ಲ ಇದಕ್ಕೀಗ ಫೈನಲಿ ಅಪ್ರೂವಲ್ ಕೂಡ ಸಿಕ್ಕಿದೆ ತೇಜಸ್ ಯುದ್ಧ ವಿಮಾನ ಹಾಗೂ ಪ್ರಚಂಡ್ ಹೆಲಿಕಾಪ್ಟರ್ಗಳನ್ನು ತಗೊಳ್ಳೋಕ್ಕೆ ಒಪ್ಪಿಗೆ ಸಿಕ್ಕಿದೆ ಭಾರತೀಯ ವಾಯುಪಡೆಗೆ ತೊಂಬತ್ತೇಳು ತೇಜಸ್ ಲಘು ಯುದ್ಧ ವಿಮಾನಗಳ ಖರೀದಿಗೆ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ರಕ್ಷಣಾ ಸ್ವಾಧೀನ ಮಂಡಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಪ್ರೂವಲ್ ಕೊಟ್ಟಿದೆ ಅಲ್ಲದೆ ಭಾರತೀಯ ಸೇನೆಗೆ ನೂರೈವತ್ತಾರು ಪ್ರಚಂಡ್ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡೋಕ್ಕೂ ಕೂಡ ಅನುಮತಿ ಸಿಕ್ಕಿದೆ ಒಟ್ಟಾರೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಪ್ಲಾನ್ ಇದಾಗಿದೆ ಭಾರತ ಪ್ರವಾಸದಲ್ಲಿರೋ ನಾಸಾ ಚೀಫ್ ಬಿಲ್ ನೆಲ್ಸನ್ ಇಸ್ರೋ ಕಚೇರಿಗೆ ಭೇಟಿ ನೀಡಿದ್ದಾರೆ ಹಾಗೆ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಇವರು ರಷ್ಯಾದ ನೌಕೆಯಲ್ಲಿ ಹೋಗಿದ್ರಲ್ಲ ಸ್ಪೇಸ್ಗೆ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ ಜೊತೆಗೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕೂಡ ಮಾಡಿದ್ದಾರೆ ಇವಾಗ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿರೋ ನೆಲ್ಸನ್ ರಾಕೇಶ್ ಅವರನ್ನು ಮೀಟ್ ಆಗಿ ತುಂಬಾ ಖುಷಿಯಾಯಿತು ಅಂತ ಬರೆಕೊಂಡಿದ್ದಾರೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಎಂಬತ್ತಾರು ಅಂಕ ಏರಿಕೆ ಕಂಡು ಅರವತ್ತಾರು ಸಾವಿರದ ಎಂಬತ್ತೆಂಟರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಮೂವತ್ತಾರು ಅಂಕ ಏರಿಕೆ ಕಂಡು ಇಪ್ಪತ್ತು ಸಾವಿರದ ನೂರ ಮೂವತ್ತ್ ಮೂರು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏಳು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಮೂವತ್ತೊಂಬತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತೆರಡು ರೂಪಾಯಿ ಕಮ್ಮಿಯಾಗಿ ಅರವತ್ತೆರಡು ಸಾವಿರದ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಸಾವಿರದ ಐವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಜಾಸ್ತಿಯಾಗಿ ಸೊ ಫ್ರೆಂಡ್ಸ್ ಇದಾಗಿದೆ ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ